ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟು. ಏನೊಂದು ನೀವು ವಿಡಿಯೋ ನೋಡ್ತಾ ಇದ್ದೀರಾ. ಇವತ್ತಿನ ದಿನದಲ್ಲಿ ಚಿಕ್ಕಮಗಳೂರು ಜಿಲ್ಲೆ, ಓಕೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಡೇವಿಡ್ ಆರೋನ್ ಡೇವಿಡ್ ಅಂತ ಹೇಳಿ ಶಾರೋನ್ ಮಿನಿಸ್ಟ್ರೀಸ್, ಓಕೆ, ಆ ಚರ್ಚ್ ಮೇಲೆ, ಆ ಸಭೆಯ ಮೇಲೆ ಇವತ್ತಿನ ದಿನ ದಾಳಿ ನಡೆದಿದೆ. ಓಕೆ, ಬಹಳಷ್ಟು ಜನ ಇವತ್ತು ಬಂದಿದ್ದಾರೆ. ಅಲ್ಲಿ ಸುಮಾರು ಒಂದು 7 ಜನ ಬಂದು ಚರ್ಚ್ ಒಳಗಡೆ ನುಗ್ಗಿದ್ದಾರೆ. ಸ್ಟೇಷನ್ ಹತ್ರ ಒಂದು 70 ಜನ ಸೇರ್ಕೊಂಡಿದ್ರು. ಮುಖ್ಯವಾಗಿ ನಾವು ಇಲ್ಲಿ ನೋಡಕ್ ಹೋದ್ರೆ ಈ ಸಭೆ ಪ್ರಾರ್ಥನೆ ನಡೀತಾ ಇರುವಾಗ, ಓಕೆ, ಇವರಿಗೆ ಯಾರು ಅನುಮತಿ ಕೊಟ್ರು ಬಂದು ಇಲ್ಲಿ ದಾಳಿ ಮಾಡಕ್ಕೆ, ಮಾತಾಡಕ್ಕೆ, ಪ್ರಶ್ನೆಗಳನ್ನ ಮಾಡಕ್ಕೆ ಯಾರು ಅಧಿಕಾರ ಕೊಟ್ರು ಇವರಿಗೆ ಅನ್ನೋದು ನಾವು ನೋಡ್ಬೇಕಾಗುತ್ತೆ. ಒಂದು ವೇಳೆ ಏನಾದ್ರೂ ಸಮಸ್ಯೆಗಳಿದ್ರೆ ಇವರು ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು. ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟ ನಂತರ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಬಂದ್ಬಿಟ್ಟು ಏನಿದ್ದಾರೆ, ಅವ್ರು ಬಂದು ವಿಸಿಟ್ ಮಾಡಿ ಅವ್ರು ಕೇಳ್ತಾರೆ, ಪ್ರಶ್ನೆಗಳು ಕೇಳ್ಬೋದು. ಓಕೆ, ಇವರಿಗೆ ಯಾರು ಏಕಾಏಕಿ ಬಂದು ಪ್ರಶ್ನೆ ಮಾಡಕ್ಕೆ ಅವಕಾಶಗಳು ಕೊಟ್ಟಿದ್ಯಾರು? ವಿಡಿಯೋದಲ್ಲಿ ನಾವು ನೋಡ್ಬೋದು, ವಿಡಿಯೋ ನಿಮಗೆ ತೋರಿಸ್ತೀನಿ ಏನಾಗಿದೆ ಅಂತೇಳಿ. TV9 ಅಲ್ಲೆಲ್ಲ ಬಂದಿದೆ ಈ ವಿಡಿಯೋ ಆಲ್ರೆಡಿ. ಮುಖ್ಯವಾದ ವಿಚಾರ, ಓಕೆ, ಕ್ರೈಸ್ತರು ಪ್ರಾರ್ಥನೆ ಮಾಡುವಾಗ ನಿಗದಿಯಾದ ಸ್ಥಳ ಇಲ್ಲ. ಇಲ್ಲೇ ಪ್ರಾರ್ಥನೆ ಮಾಡ್ಬೇಕು, ಅಲ್ಲೇ ಮಾತಾಡ್ಬೇಕು, ಅಲ್ಲಿ ಪ್ರಾರ್ಥನೆ ಮಾಡ್ಬೇಕು, ಇದೇನು ಇಲ್ಲ. ಓಕೆ, ಒಂದು ವೇಳೆ ಆ ರೀತಿ ಆಗಿ ಏನಾದ್ರು ಇರೋದಾದ್ರೆ ದಯವಿಟ್ಟು ನಮಗೆ ದಾಖಲಾತಿ ಕೊಡಿ, ಡಾಕ್ಯುಮೆಂಟೇಶನ್ ಕೊಡಿ, ಸರ್ಕಾರ ಈ ರೀತಿಯಾಗಿ ಹೇಳ್ತಾ ಇದೆ ಅನ್ನೋದು ಯಾವ್ದಾದ್ರು ಒಂದು ಲೆಟರ್ಸ್ ಕೊಡಿ. ಯಾರು ಕೂಡ ನೀವು ಕೊಟ್ಟಿಲ್ಲ ಇವತ್ತಿನ ತನಕ, ಯಾವುದೇ ಒಂದು ಚರ್ಚ್ಗಳಿಗೆ, ಸಭೆಗಳಿಗೆ ನೀವು ಕೊಟ್ಟಿಲ್ಲ. ಕಾನೂನು ಅಡಿಯಲ್ಲಿ ನಮಗೆ ಸಿಕ್ಕಿಲ್ಲ ಯಾವುದು ಕೂಡ. ಓಕೆ, ಇವತ್ತಿನ ದಿನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಲ್ಲಿ ಓನರಿಗೂ ಒಂದು ಹೋಟೆಲ್ ಆಗಿರ್ಬೋದು, ಆ ಸ್ಥಳ ಬಂದು ಹೋಟೆಲ್ ಆಗಿರ್ಬೋದು, ಅಲ್ಲಿ ಒಂದು ಹಾಲ್ ಇದೆ. ಹಾಲ್ ಅಲ್ಲಿ ಬಂದ್ಬಿಟ್ಟು ಎಲ್ಲಾ ಕಾರ್ಯಕ್ರಮಗಳು ನಡೆಯುತ್ತವೆ, ಯಾವುದೇ ಕಾರ್ಯಕ್ರಮಗಳು ಇರ್ಬೋದು ನಡಿಬಹುದು. ಇವತ್ತು ಪ್ರಾರ್ಥನೆ ಕೂಡ ನಡೀತಾ ಇದೆ. ಓಕೆ, ಪ್ರಾರ್ಥನೆ ನಡಿಬಾರ್ದು ಏನಾದ್ರೂ ಕಾನೂನು ಹೇಳ್ತಾ ಇದೆಯಾ? ಓಕೆ, ಅದೊಂದು ಕಮರ್ಷಿಯಲ್ ಪ್ಲೇಸ್ ಆಗಿದೆ, ಹೋಟೆಲ್ ಬಂದು ಕಮರ್ಷಿಯಲ್ ಪ್ಲೇಸ್. ಕಮರ್ಷಿಯಲ್ ಪ್ಲೇಸ್ ಅಲ್ಲಿ ಆ ಓನರ್ ಹತ್ರ ಮಾತಾಡಿಕೊಂಡು ರೆಗ್ಯುಲರ್ ಆಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಓನರಿಗೂ ಅವರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ನಡೀತಾ ಇದೆ ಪ್ರಾರ್ಥನೆ. ಓಕೆ, ಈ ಪ್ರಾರ್ಥನೆ ನಡೀತಿರೋ ಸ್ಥಳದಲ್ಲಿ ಅವರ ಎಲ್ಲಾ ಚರ್ಚ್ ವಿಶ್ವಾಸಿಗಳಿದ್ದಾರೆ. ಯಾರೂ ಕೂಡ ಚರ್ಚ್ ವಿಶ್ವಾಸಿಗಳು ಕಂಪ್ಲೇಂಟ್ ಕೊಟ್ಟಿಲ್ಲ. ಆದ್ರೆ ಏಕಾಏಕಿ ಇಲ್ಲಿ ಬಂದು ಭಯೋತ್ಪಾದಕರಂತೆ ಚರ್ಚ್ ಒಳಗೆ ನುಗ್ಗಿ ಭಯವನ್ನು ಹುಟ್ಟಿಸ್ತಾ ಇದ್ದೀರಲ್ಲ ನೀವು, ಯಾರಿಗೋಸ್ಕರ ಭಯ ಹುಟ್ಟಿಸ್ತಾ ಇದ್ದೀರಾ ಹಾಗಾದ್ರೆ? ಓಕೆ, ಅಲ್ಲಿ ಚರ್ಚ್ ನಡಿಬಾರ್ದು ಅನ್ನೋದು ಏನಾದ್ರೂ ಇತ್ತಂದ್ರೆ ಹೋಗಿ ಕಂಪ್ಲೇಂಟ್ ಕೊಡಿ ನೀವು. ಓಕೆ, ಕೇಸನ್ನು ದಾಖಲಿಸಿ, ಏನೂ ಇಲ್ಲದೆ ಏಕಾಏಕಿ ಬಂದ್ಬಿಟ್ಟು ಅಲ್ಲಿ ನೀವು ಪ್ರಶ್ನೆಗಳು ಮಾಡೋದು, ಸಾರ್ವಜನಿಕರ ಅದೆಲ್ಲರೂ ಪಬ್ಲಿಕ್ ಅಲ್ಲಿ ಪ್ರಾರ್ಥನೆ ಅವ್ರು ನಡೀತಾ ಇದೆ ಆಲ್ರೆಡಿ ಅಲ್ಲಿ, ಮಧ್ಯದಲ್ಲಿ ಈ ತರ ಕಾರ್ಯ ಮಾಡುವಂಥದ್ದು ಏನು ಶೋಭೆ ತರುವಂತ ಕಾರ್ಯನಾ? ನಿಮ್ಮ ಸಮಾಜಮುಖಿ ಕೆಲಸ ಇತ್ತು ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ತೋರಿಸಿ, ಹೊರಗಡೆ ತೋರಿಸಿ ನೀವು ಮಾಡುವಂಥ ಸಮಾಜಮುಖ ಕೆಲಸ. ಓಕೆ, ಆದರೆ ಇಲ್ಲಿ ಪ್ರಾರ್ಥನೆ ನಡೆಯುವಂಥ ಸಮಯದಲ್ಲಿ ಕೋಮು ಗಲಭೆಯನ್ನು ಹುಟ್ಟಿಸಿ ಒಂದು ಧರ್ಮದ ವಿರುದ್ಧವಾಗಿ ಇಂಥ ಕಾರ್ಯವನ್ನು ಮಾಡ್ತಾ ಇದ್ದೀರಾ ನೀವು? ಇದಕ್ಕೆ ಯಾರು ನಿಮಗೆ ಅನುಮತಿಯನ್ನು ಕೊಟ್ಟರು? ಓಕೆ, ಕೊನೆಗೆ ಈ ಎಲ್ಲ ಕಾರ್ಯಗಳನ್ನು ನೋಡುವಾಗ ನಂತರ SP ಆಫೀಸ್ಗೆ ನಾವು ಕೂಡ ಕರೆ ಮಾಡ್ತೀವಿ. ನಮ್ಮ ಬಹಳಷ್ಟು ಕ್ರೈಸ್ತ ಮುಖಂಡರು ಕರೆ ಮಾಡ್ತಾರೆ, ಎಲ್ಲ ಚರ್ಚೆಗಳು ನಡೆಯುತ್ತೆ, ಕೊನೆಗೆ ಇದು ರಾಜಿ ಆಗಿ ಮಾಡ್ಕೊಳ್ಳಿ. ಓಕೆ, ಇಷ್ಟೇ ಆಗೋದು. ಅವರು FIR ಆಗ ಮಾಡಲ್ಲ, ಅವರು ಕೇಸ್ ಮಾಡಲ್ಲ, ನಾವು ಕೇಸ್ ಮಾಡಲ್ಲ, ಇಲ್ಲಿಗೆ ಮುಗಿಯುತ್ತೆ. ಆದ್ರೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಧಾರ್ಮಿಕ ಘರ್ಷಣೆಗಳಾಗುತ್ತೆ, ಒಂದು ಅಸಮಾಧಾನ ಕಾರ್ಯ. ಎಲ್ಲಾ ಕಡೆ ವಿಡಿಯೋಗಳು ಓಡಾಡ್ತವೆ, ಫೋಟೋಸ್ಗಳು ಓಡಾಡ್ತವೆ, ಎಷ್ಟೆಲ್ಲ ಅಸಮಾಧಾನ ಹೇಳಿ ನೋಡೋಣ ನೀವು ಮಾಡುವಂತ ಕಾರ್ಯಕ್ಕೆ. ಓಕೆ, ಒಂದು ವೇಳೆ ಸಭೆ ನಡೆದಾಗಿದ್ಮೇಲೆ ಚರ್ಚೆಲ್ಲ ಮುಗೀತು, ಆಯ್ತು, ಕೂತ್ಕೊಂಡು ಒಂದು ಕಡೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ನೀವು ಅದು ಇತ್ಯರ್ಥ ಮಾಡ್ಕೊಳ್ಳಿ, ಬಗೆಹರಿಸ್ಕೊಳ್ಳಿ, ಏನಿದೆ ಸಮಸ್ಯೆ, ಏನು ಎತ್ತ. ನಾಲ್ಕು ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ನಿಮ್ಮ ಪ್ರಶ್ನೆಗಳೇನಿದೆಯೋ ಕೇಳಿ, ಅವರು ಕೂಡ ಉತ್ತರ ಕೊಡ್ತಾರೆ. ಓಕೆ, ಯಾಕೆ ಈ ರೀತಿ ನಡೆಯುವಾಗ ಪ್ರಾರ್ಥನೆ ನಡೀತಿರೋ, ಏಕಾಏಕಿ ಮಧ್ಯದಲ್ಲಿ ನುಗ್ಕೊಂಡು ವಿಡಿಯೋಗಳು ಮಾಡ್ಕೊಂಡು ಪ್ರಶ್ನೆಗಳು ಕೇಳ್ಕೊಂಡು ಏನು ನೀವೆಲ್ಲ ಭಯೋತ್ಪಾದಕರ ಹಾಗಾದ್ರೆ ಹೇಳಿ ನೋಡೋಣ. ಭಯವನ್ನು ಹುಟ್ಟಿಸುವನೇ ಭಯೋತ್ಪಾದಕ. ಅನೇಕರು ಕೇಳ್ತಾರೆ ಭಯೋತ್ಪಾದಕರು ಅಂದ್ರೆ ಏನು, ಭಯೋತ್ಪಾದಕರು ಏನಕ್ಕೆ ಉಪಯೋಗ ಮಾಡ್ತೀರಾ ನಮಗೆ ಅಂತ. ನಿಮಗೆ ನೇರವಾಗಿ ನಾನು ಹೇಳ್ತಾ ಇದ್ದೀನಿ, ಯಾರು ಭಯವನ್ನು ಹುಟ್ಟಿಸ್ತಾರೋ ಬೇರೆ ಅರ್ಥ ಬರಲ್ಲ, ಅದಕ್ಕೆ ಭಯೋತ್ಪಾದಕ ಅರ್ಥ ಅಂತ ಬರುತ್ತೆ ಅದಕ್ಕೆ. ಓಕೆ, ಇವತ್ತಿನ ನೀವು ಭಯವನ್ನು ಹುಟ್ಟಿಸಿದೀರಾ ಕ್ರೈಸ್ತರಿಗೆ, ಪ್ರಾರ್ಥನೆ ನಡೆಯುವಂತ ಜಾಗದಲ್ಲಿ ಅಲ್ಲಿ ಕ್ರೈಸ್ತ ವಿಶ್ವಾಸಿಗಳಿಗೆ ಭಯವನ್ನು ಹುಟ್ಟಿಸಿದೀರಾ, ಹಾಗಾಗಿ ನೀವು ಭಯೋತ್ಪಾದಕರಂತ ನಿಮ್ಮನ್ನು ನಾನು ಕರಿತಾ ಇದ್ದೀನಿ. ಓಕೆ, ದಯವಿಟ್ಟು ಇದನ್ನ ನಿಲ್ಲಿಸಿ. ಸಮಾಜದಲ್ಲಿ ಎಷ್ಟೋ ಜಾತಿ ಧರ್ಮಗಳಿದ್ದಾವೆ, ಅವರವರ ಇದರಲ್ಲಿ ನಿಟ್ಟಿನಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಹಾಗಾಗಿ ನೀವು ಬಂದ್ಬಿಟ್ಟು ಇವತ್ತಿನ ದಿನ ಇಂಥ ಕಾರ್ಯಗಳನ್ನು ನಿಲ್ಲಿಸಿ ಒಂದಾಗಿ ನಾವು ಈ ಸಮಾಜದಲ್ಲಿ ಬದುಕಬೇಕಾಗಿದೆ. ಇವತ್ತಿನ ದಿನದಲ್ಲಿ ಎಷ್ಟೋ ಸಮಸ್ಯೆಗಳಿದೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಇದರ ಬಗ್ಗೆ ನಾವು ಸಂಘಟನೆಗಳನ್ನ ಮಾಡೋಣ. ಯಾಕೆ ಪ್ರಾರ್ಥನೆ ಮಾಡೋ ಜಾಗದಲ್ಲಿ ಯಾಕೆ ನೀವು ಸಂಘಟನೆ ತೋರಿಸ್ತಾ ಇದ್ದೀರಾ? ಇದರಿಂದ ನಿಮ್ಗೆ ಏನು ಸಿಗುತ್ತೆ? ನಿಮಗೆ ಪ್ರಚಾರ ಸಿಗುತ್ತೆ ಹೊರತು ಬೇರೆ ಏನು ಸಿಗಲ್ಲ ಇದರಲ್ಲಿ. ದಯವಿಟ್ಟು ಇದನ್ನ ನಿಲ್ಲಿಸಿ ಅಲ್ಲಿನ ಪೊಲೀಸ್ ಇಲಾಖೆಗೆ ನಾವು ಮನವಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಇಂಥ ಒಂದು ಸಮಾಜ ಮಧ್ಯದಲ್ಲಿ ಕೋಮು ಗಲಭೆಗೆ ಯಾರು ಕಾರಣರಾಗ್ತಾರೋ ದಯವಿಟ್ಟು ಅಂತವ್ರಿಗೆ ಸಪೋರ್ಟ್ ಮಾಡಬಾರ್ದು. ಕಾನೂನಿನ ಅಡಿಯಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ಬೇಕು ದಯವಿಟ್ಟು ಅದನ್ನು ತೆಗೆದುಕೊಳ್ಬೇಕು. ಇಲ್ಲಾದ್ರೆ ಪದೇ ಪದೇ ಇಂಥ ಕಾರ್ಯಗಳು ನಡೀತಲೇ ಇದೆ.
ಓಕೆ, ಈಗಾಗಲೇ ಕಾನೂನು ಅದಕ್ಕೆ ನಿಟ್ಟಿನಲ್ಲಿ ಬಂದಿದೆ. ಕಾನೂನು ಅಡಿಯಲ್ಲಿ ನಾವು ನಿಲ್ಲೋಣ, ಕಾನೂನಿಗೆ ಬೆಲೆ ಕೊಡೋಣ, ಸಂವಿಧಾನಕ್ಕೆ ಬೆಲೆ ಕೊಡೋಣ, ಓಕೆ, ಸರ್ಕಾರಕ್ಕೆ ಬೆಲೆ ಕೊಡೋಣ. ಇದನ್ನೆಲ್ಲವನ್ನು ಬಿಟ್ಟು ಕಾನೂನು ನಮ್ಮ ಕೈಗೆ ತಗೊಂಡು ಹೋಗಿ ಚರ್ಚಿಗೆ ನಡೀತಿರೋ ಪ್ರಾರ್ಥನೆ ನಡೆಯುವಂತ ಸ್ಥಳದಲ್ಲಿ ಪ್ರಶ್ನೆ ಮಾಡೋದೇನು? ಹಾಗಾದ್ರೆ ಕ್ರೈಸ್ತರು ಯಾರಾದರೂ ಬಂದು ನಿಮ್ಮ ದೇವಾಲಯಗಳು ಇಲ್ಲಿಗಲ್ ಆಗಿ ಎಷ್ಟೋ ದೇವಾಲಯಗಳು ಇದಾವೆ ಇವತ್ತಿನ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಇಲ್ಲಿಗಲ್ ಆಗಿ, ಯಾವತ್ತಾದ್ರೂ ಕ್ರೈಸ್ತರಾಗಿರ್ಬೋದು, ಮುಸಲ್ಮಾನರು ಯಾರೇ ಹೋಗಿರ್ಬೋದು, ಪ್ರಶ್ನೆ ಮಾಡಿದಾರ, ಯಾಕೆ ನೀವು ಇಲ್ಲಿಗಲ್ ಆಗಿ ಮಾಡಿದ್ದೀರಾ, ಯಾಕೆ ಕಟ್ಟಿದ್ದೀರಾ, ದಾಖಲೆಗಳು ಇದೆಯಾ ಅಂತ ಯಾರಾದ್ರೂ ಕೇಳಿದ್ದೀರಾ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಎಲ್ಲೂ ಕೂಡ ಇಲ್ಲ. ಹಾಗಾಗಿ ದಯವಿಟ್ಟು ನಾವೆಲ್ಲರೂ ಒಂದಾಗಿ ಬಾಳೋಣ. ಪ್ರಾರ್ಥನೆಗೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಪ್ರಾರ್ಥನೆ ನಡೆಯುವಂಥ ಜಾಗದಲ್ಲಿ ಯಾರೂ ಕೂಡ ತೊಂದರೆ ಮಾಡಬೇಡಿ. ಅವರವರ ಇಷ್ಟ, ಅವರವರ ಧರ್ಮ, ಅವರವರ ಆಚರಣೆ ಮಾಡಲಿ ಅಂತೇಳಿ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ. ಕೊನೆಯದಾಗಿ ಈ ಒಂದು ಏನು ಡೇವಿಡ್ ಆರೋನ್ ಡೇವಿಡ್ ರವರ ಇತ್ಯರ್ಥ ಆಗಿದೆ, ಇದು ಒಂದು ರಾಜಿ ಆಗಿದೆ, ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ನಡೀಬಾರ್ದು ಅಂತೇಳಿ ಸ್ಟೇಷನ್ ಕೂಡ ಮಾತನಾಡಿದ್ದಾರೆ. ಹಾಗೆ ಮಂಗಳವಾರ ಕೂಡ ಬರಕ್ಕೆ ಹೇಳಿದೆ ಸ್ಟೇಷನ್ಗೆ. ಇದಕ್ಕೆಲ್ಲ ರೀತಿಯ ನಾವು ಸಿದ್ಧತೆಗಳು ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಗಳು ನಡೀಬಾರ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಂತೇಳಿ ಇದಕ್ಕೆ ದೊಡ್ಡ ಒಂದು ಘಟಕವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಆದಷ್ಟು ಬೇಗ ಒಂದು ಕೂಟವನ್ನು ನಾವು ರೆಡಿ ಮಾಡ್ತೀವಿ. ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ ಕ್ರೈಸ್ತ ವಿಶ್ವಾಸಿಗಳು ಎಲ್ಲರೂ ಕೂಡ ಬರಬೇಕಾಗುತ್ತೆ. ಓಕೆ, ಈ ನಿಟ್ಟಿನಲ್ಲಿ ಇದೆಲ್ಲ ದಾಳಿ ಇವೆಲ್ಲ ತೊಂದರೆಗಳನ್ನ ನೋಡಿ ನಾವೀಗ ರಾಜ್ಯ ಮಟ್ಟದಲ್ಲಿ ಬೃಹತ್ ಸಮಾವೇಶ ಮಾಡಕ್ಕೆ ತಯಾರಿ ಮಾಡ್ತಾ ಇದೀವಿ. ನಿಮ್ಮೆಲ್ಲರ ಕೂಡ ಒಂದು ಬೆಂಬಲ ನಮಗೆ ಇರಬೇಕಾಗಿ ಈ ಮೂಲಕ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಹೇಗೆ ಧಾರ್ಮಿಕ ಚಟುವಟಿಕೆಗಳನ್ನ ಈ ಜಾಗದಲ್ಲಿ ಮಾಡ್ತೇವೆ? ಹೇಳಿ ನಾವೇನು ಬರ್ತಾರೆ.